ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕುಶ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಹೊಸ, ಅದು ಒಂಥರ ಫುಲ್ ಗ್ರ್ಯಾಂಡ್ ಲುಕ್ ಬರುತ್ತೆ. ತುಂಬ ಚೆನ್ನಾಗಿದೆ ಡಿಸೈನು. ಸ್ಯಾರಿ ಫ್ರೆಂಡ್ಸ್, ತುಂಬ ಲುಕ್ ಇರೋವಂಥ ದೊಡ್ಡ ಬಾರ್ಡ್ರ್ ಇರೋವಂಥ ಡಿಸೈನ್ ಫ್ರೆಂಡ್ಸ್. ಇದು ರಿಸೆಪ್ಷನ್ ಸ್ಯಾರಿನೇ. ಸೊ ಸಖತ್ ಗ್ರ್ಯಾಂಡಾಗಿ ಬಂದಿದೆ ಪಲ್ಲು ಮತ್ತು ಬಾರ್ಡರು ಎಲ್ಲ, ಮತ್ತು ಫುಲ್ ಜರಿಲೇ ಇದೆ. ಇದಕ್ಕೆ ಕ್ರೋಷ ನೀಡೋ ನಂಬರ್ ನೋಡಿ 10 ನಂಬರ್ ತೊಗೊಂಡಿದ್ದೀನಿ. 11 ಆರು ನಡೆಯುತ್ತೆ ಫ್ರೆಂಡ್ಸ್. ದಾರ ಬಂದು ಇದು ಸೆಲ್ಫ್ ಕಲರ್ ಅಲ್ವಾ, ಪಿಂಕು ಮತ್ತು ಬರೀ ಗೋಲ್ಡಲ್ಲೇ ಇದೆ. ಸೊ ಗೋಲ್ಡು ಜಾಸ್ತಿ ಯೂಸ್ ಮಾಡಿದ್ದೀನಿ, ಪಿಂಕು ಅಷ್ಟೇ ಯೂಸ್ ಮಾಡಿದ್ದೀನಿ. ಸೊ ಎಕ್ಸಾಕ್ಟ್ ಮ್ಯಾಚಿಂಗ್ ಇರೋ ಗೋಲ್ಡ್ ತೊಗೊಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶಲ್ ಆರೆಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದು, ನಾಟ್ ಹಾಕಿದ್ದೀನಿ ಅಲ್ವಾ. ಸ್ಟಾರ್ಟಿಂಗ್ ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಬರೋಣ. ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಬಿಟ್ಟು ಇಲ್ಲಿಂದ ಫ್ರೆಂಡ್ಸ್ ಡೈರೆಕ್ಟಾಗಿ ನಾವು 2 ಚೈನ್ಸ್ನ ಹಾಕ್ಕೊಳ್ತೀನಿ. 1 ಚೈನ್, 2 ಚೈನ್, 2 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಸುಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿ ಹೋಗಿ ನೀಡಲ್ ಹಾಕಿ ದಾರನ ತಂದು, 3 ದಾರ ಇರುತ್ತೆ ಇವಾಗ ಸೂಜಿ ಮೇಲೆ, 3 ದಾರ ಇರುತ್ತೆ ಅಲ್ವಾ. ಫಸ್ಟ್ 2 ದಾರನ 1 ಮಾಡ್ತೀನಿ, ಮತ್ತೆ 2 ದಾರ ಮಿಕ್ಕತ್ತೆ, ಆ 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಇವಾಗ ಸ್ಟಾರ್ಟಿಂಗು 2 ಚೈನ್ ಆಯಿತು, 1 ಕಂಬ ಆಯಿತು. ಸೊ 2 ಚೈನು 1 ಕಂಬ ಥರ ಕನ್ಸಿಡರ್ ಮಾಡಬೇಕು. ಅಲ್ಲಿಂದ 1 ಚೈನ್, ಸೆಕೆಂಡ್ ಚೈನಿಗೆ ಸ್ವಲ್ಪ ದಾರ ತೆಗೆದ್ಬಿಟ್ಟು ಒಂದು ಚಿಕ್ಕ ಬೀಡ್ನ ಆ್ಯಡ್ ಮಾಡ್ತೀನಿ. ಇದೊಂದೇ ಬೀಡ್ಸ್ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾ ಇರೋದು. ಇದು ಸ್ಮಾಲ್ ಕೂಡ ತೊಗೋಬೋದು, ಈ ಸೈಜ್ ಕೂಡ ತೊಗೋಬೋದು. ಈ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅದಾದಮೇಲೆ ಇನ್ನೂ 1 ಚೈನು, ಒಟ್ಟು 3 ಚೈನು. 2ನೇ ಚೈನಲ್ಲಿ ಮಧ್ಯದಲ್ಲಿ ಬೀಡ್ ಬರಲಿ. ಸೊ 3 ಚೈನ್ ಆಗಿದೆ ನೋಡಿ ಸ್ಟಾರ್ಟಿಂಗು. ಆಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು, ಈ ಕಂಬ ಮತ್ತು 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ ಮಧ್ಯದಲ್ಲಿ, ಈ ಒಂದು ಕಂಬ ಮತ್ತು 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಇವಾಗ 3 ದಾರ ಇರುತ್ತೆ ಸೂಜಿ ಮೇಲೆ. ಸೊ ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತಿನ್ನು 2 ಲೂಪ್ ಇರುತ್ತೆ ಸೂಜಿ ಮೇಲೆ, ಅದನ್ನು ಸೇರಿ 1 ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು, ಅದೇ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು, 3 ದಾರ ಇರುತ್ತಲ್ವ, 2 ದಾರ 1 ಮಾಡಿಕೊಂಡು ಮತ್ತೆರಡು ದಾರ 1 ಮಾಡ್ಕೊಂಡು ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಬರೀ ಡಬಲ್ ಕ್ರೋಷೆ, ಇವಾಗ ಕೂಡ ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಒಟ್ಟು 4 ಕಂಬ ಹಾಕ್ಕೊಳ್ತೀನಿ, 4 ಡಬಲ್ ಕ್ರೋಷಸ್ನ ಮಾಡ್ಕೊಳ್ತೀನಿ. ಇದು ಥರ್ಡ್ ಒನ್ನು. ಸೂಜಿ ಮೇಲೆ ದಾರ ಸುತ್ಕೋಬೇಕು, ಆ ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ತಂದು, 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಷೆಗಳನ್ನ 4 ಡಬಲ್ ಕ್ರೋಷೆ ಮಾಡಿದ್ದೀನಿ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ಇವಾಗ ಕಂಬ ಹಾಕ್ಕೋಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೋತೀವಿ, ಮಿಕ್ಕಿದ ಕಡೆ ಎಲ್ಲ ನೋಡಿ ಈ ಥರ ಕಂಬ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಪಾಯಿಂಟ್ ಹಾಕಿ ದಾರನ ತಂದು, 2ರಲ್ಲಿ 1 ದಾರ, 2ರಲ್ಲಿ 1 ಮಾಡ್ಕೊಳ್ಳಿ ಫಸ್ಟು, ಮತ್ತೆ 2ರಲ್ಲಿ 1 ಮಾಡ್ಕೊಂಡು ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಷೆ ಆದ ತಕ್ಷಣ 1 ಚೈನ್, ದಾರ ಸ್ವಲ್ಪ ತೆಗೆದ್ಬಿಟ್ಟು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ನ ಇನ್ಸರ್ಟ್ ಮಾಡಿ, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್, ಇನ್ನೂ 1 ಚೈನ್, ಒಟ್ಟು 3 ಚೈನ್ಸ್ ಆಗುತ್ತೆ ಅಲ್ವಾ. ಅಲ್ಲಿಂದ ಮತ್ತೆ 1 ಟೈಮ್ ದಾರ ಸುತ್ತಕೊಳ್ಳಿ ನೀಡಲ್ಗೆ. ಇಲ್ಲಿ ಗ್ಯಾಪ್ ಈಸಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್, 1 ಕಂಬದಿಂದ ಗ್ಯಾಪು. ಆ ಗ್ಯಾಪ್ ಒಳಗಡೆ ನಾವು 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ ಗ್ಯಾಪ್ಗೋಸ್ಕರ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ಮಿಕ್ಕಿದ ಕಡೆ ಎಲ್ಲ ಈ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಿಗೆ ನಾನು 4 ಕಂಬಗಳನ್ನ ಹಾಕ್ಕೋತೀನಿ ಫ್ರೆಂಡ್ಸ್. ಈ ಥರ ಬೇಸ್ ಲೈನ್ ತುಂಬ ಅಂದರೆ ಒಂದೆರಡು ಮೂರು ಕಡೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಬರೀ ಇಷ್ಟೇ ಹಾಕ್ಬಿಟ್ಟು ಕುಚ್ಚು ಕಟ್ಟಿ ಕೂಡ ತೋರಿಸಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿದೆ, ತುಂಬ ಜನ ಇಷ್ಟ ಬಿದ್ದಿದ್ದಾರೆ. ಸೊ ನೀವು ಕೂಡ ಟ್ರೈ ಮಾಡಿ, ಬೇಸ್ ಇಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಕೂಡ ಡಿಸೈನು ನೋಡಿ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ ಹಾಕಿಬಿಟ್ಟು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕಿ, ಸಾರಿ ಅದು ಸ್ಲಿಪ್ ಆಗ್ತಾ ಇದೆ, ಜರಿ ಜಾಸ್ತಿ ಇದೆ ಅಲ್ಲ, ಸೊ ಅದಕ್ಕೋಸ್ಕರ. ಮತ್ತು ದಾರನ ತೊಗೊಂಡು ಬಂದು 2ರಲ್ಲಿ 1 2ರಲ್ಲಿ 1 ಮತ್ತು 1 ಚೈನ್,
ಒಂದು ಬೀಡ್, ಬೀಡ್ ಲಾಕ್ ಮತ್ತು ಒಂದು ಚೈನ್. ಬೀಡ್ನ ಇನ್ಸರ್ಟ್ ಮಾಡಿ. ಸೊ ಜಾಸ್ತಿ ಬೀಡ್ಸ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಇದರಲ್ಲಿ ಬರೀ ಒಂದೇ ಥರ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಒಟ್ಟು 3 ಚೈನ್. ಬೀಡ್ ಬೇಡ ಅಂದರೆ ಅದು ಕೂಡ ಸ್ಕಿಪ್ ಮಾಡ್ಕೋಬೋದು. ಮತ್ತು ಇಲ್ಲಿ 4 ಕಂಬ ಬೇಕಂದರೆ 5 ಕಂಬ ಕೂಡ ಹಾಕ್ಕೋಬೋದು. ಸೊ ಇಲ್ಲಿ 4 ಡಬಲ್ ಕ್ರೋಷೆಸ್ನ ಫಿಲ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬ ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಫ್ರೆಂಡ್ಸ್, ಇದು ಎಲ್ಲಿಗೆ ಬರುತ್ತಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಒಂದು ಚೂರು ಸುಕ್ಕು ಬರಲ್ಲ. ನೀವು ಫೈನಲಿ ಆಗಿ ಲಾಸ್ಟಲ್ಲಿ ನೋಡ್ಬೋದು, ಒಂದು ಚೂರು ಸುಕ್ಕು ಬಂದಿಲ್ಲ ಫ್ರೆಂಡ್ಸ್. ಸೀರೆ ಆಗಲಿ ಡಿಸೈನ್ ಆಗಲಿ ತುಂಬ ನೀಟಾಗಿ ಬಂದಿದೆ. ಫಿನಿಷಿಂಗ್ ಕೂಡ ನೋಡಿ, ಇದು ಎಂಡಿಂಗಲ್ಲಿ ಇದೇ ರೀತಿ ಮಾಡಿಕೊಂಡು ಲಾಸ್ಟಿಗೆ ಬಂದಿದ್ದೀನಿ. ಲಾಸ್ಟಲ್ಲಿ ಕೂಡ ಒಂದು ಡಬಲ್ ಕ್ರೋಷನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಷನ ಮಾಡ್ಕೋಬೇಕು ಲಾಸ್ಟಲ್ಲಿ. ಲಾಸ್ಟಲ್ಲಿ ಡಬಲ್ ಕ್ರೋಷನ್ ಮಾಡಿಕೊಂಡು, ಇದು ಫ್ರಂಟ್ ಸಾರಿ ಅಲ್ವಾ, ಸೊ ನಾನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ ಸಾರಿನ. ನೋಡಿ, ಈ ರೀತಿ ಟರ್ನ್ ಮಾಡಿಕೊಂಡೆ ಡಿಸೈನ್ನ ಸಾರಿನ. ಇಲ್ಲಿ ನಾವು ಇವಾಗ ಇಲ್ಲಿ ನೋಡಿ, ಕಂಬದ್ದು ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ ಮೇಲ್ಗಡೆ, ಅಲ್ಲಿ ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸುತ್ತೆ ನಿಮಗೆ, 4 ಕಂಬಗಳಿಗೂ ಕೂಡ ನಾನು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ. ಲಾಸ್ಟಿಗೆ ನೋಡಿ, ಇದು ಬೀಡ್ ಪಕ್ಕ ಈ ಗ್ಯಾಪ್ ಇರುತ್ತೆ. ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡಿ, 4 ಸತಿ ಸಿಂಗಲ್ ಕ್ರೋಷೆ ಮಾಡಿ, ಇಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ ಟಿಪ್ಪಲ್ಲಿ, ಆ ಗ್ಯಾಪಲ್ಲಿ ಹೋಗಿಬಿಟ್ಟು ನಾನು ತೊಗೊಬಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ ತಕ್ಷಣ ಇಲ್ಲಿಂದ 5 ಚೈನ್ಸ್, 3 ಚೈನ್, 4 ಚೈನ್ ಮತ್ತು 5 ಚೈನ್ಸ್. ಅಲ್ಲಿಂದ ಡೈರೆಕ್ಟಾಗಿ ಟಿಪ್ಪಿಂದ ಬೀಡ್ ಪಕ್ಕ ಚೈನ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಈಸಿಯಾಗಿ ಗೊತ್ತಾಗುತ್ತೆ. ನಾನು ಇಲ್ಲಿ 5 ಚೈನ್ಸ್ನ ಮಾಡಿ ನೆಕ್ಸ್ಟ್ ಆರ್ಚ್, ಸ್ಲಾಂಟಿಂಗ್ ಆರ್ಚ್ ಟಿಪ್ ನೋಡಿ ಸ್ಪೇಸ್ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಈಸಿಯಾಗಿ ಸಿಗುತ್ತೆ ನಿಮಗೆ ಅಲ್ಲಿ ಗ್ಯಾಪು. ಮತ್ತು 5 ಚೈನ್ಸ್ ಹಾಕೋಣ, ಲಾಕ್ ಮಾಡ್ಕೋಬೇಕು. 5 ಚೈನ್ಸ್ನ ಹಾಕಿ ನೋಡಿ, ನೆಕ್ಸ್ಟ್ ಆರ್ಚ್ ಟಿಪ್ಪಿಗೆ ಲಾಕ್ ಮಾಡ್ಕೊಳ್ಳೋಣ. ಇದೇ ರೀತಿ ಪೂರ್ತಿ ಸಾರಿ ಹಾಕ್ಕೊಂಡು ಹೋಗಬೇಕು, ಇದು ಬೇಗ ಆಗೋಗುತ್ತೆ ಸ್ಟೆಪ್ಪು. ಸೊ ಮತ್ತೆ 5 ಚೈನ್ಸ್ ಹಾಕೋದು, ನೆಕ್ಸ್ಟ್ ಟಿಪ್ಗೆ ಲಾಕ್ ಮಾಡ್ಕೊಳ್ಳೋದು. 4 ಕೂಡ ಆಗುತ್ತೆ ಫ್ರೆಂಡ್ಸ್, ಆದರೂ 5 ಕೂಡ ಸರಿ ಹೋಗುತ್ತೆ. ನೋಡಿ, ಕರೆಕ್ಟಾಗಿ 5 ಚೈನ್ಸ್ನ ನಾನು ಹಾಕ್ಕೊಂಡೋಗಿದ್ದೀನಿ. ಈ ರೀತಿ ಕಾಣಿಸುತ್ತೆ ಫ್ರಂಟ್ ಸೈಡಿಂದ, ಈ ರೀತಿ ಕಾಣಿಸುತ್ತೆ. ಸೊ ಬ್ಯಾಕ್ ಸೈಡಿಂದ ನಾನು ಹಾಕ್ಕೊಂಡು ಹೋಗ್ತಾ ಇರೋದು, ಹೇಗೂ ದಾರ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತೀವಲ್ವ ಅದು. ನೋಡಿ ಫ್ರೆಂಡ್ಸ್, ಫುಲ್ ಹಾಕ್ಕೊಂಡು ಸಾರಿಗೆ ಲಾಸ್ಟಲ್ಲಿ ಬಂದಿದ್ದೀನಿ. ಲಾಸ್ಟಲ್ಲಿ ಕೂಡ ಲಾಕ್ ಮಾಡಿಕೊಂಡು ನಾನು ನೋಡಿ, ಲಾಕ್ ಆದಮೇಲೆ 1-2-3 ಚೈನ್ಸ್ನ ಎಕ್ಸ್ಟ್ರಾ ಹಾಕಿಬಿಟ್ಟು ಈ ರೀತಿ ಕಟ್ ಮಾಡಿ ನೀಡಲ್ನ ನಮ್ಮ ಕಡೆ ಎಳ್ಕೊಂಡು ಟೈಟ್ ಮಾಡಿಬಿಡ್ಬೇಕು. ಸೊ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನಮಗೆ. ನೋಡಿ, ಇದು ಇವಾಗ ಇದು ಫ್ರಂಟ್ ಸೈಡ್ ಈ ರೀತಿ ಕಾಣಿಸುತ್ತೆ. ಫ್ರಂಟ್ ಸೈಡ್ ನಾವು ಬ್ಯಾಕಿಂದ ಹಾಕ್ಕೊಬಂದಿದ್ವಿ ಅಲ್ಲ, ಇದಾದಮೇಲೆ ನೆಕ್ಸ್ಟು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ 2 ಸ್ಟೆಪ್ಸ್ ಆಯಿತು ಒಂದೇ ಕಲರಲ್ಲಿ. ಇವಾಗ ಕಲರ್ ಚೇಂಜ್ ಮಾಡಿದ್ದೀನಿ, ಪಿಂಕ್ ತೊಗೊಂಡಿದ್ದೀನಿ. ನೋಡಿ, ಅಲ್ಲೇ ಲಾಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು, ನಾಟ್ ಹಿಂದೆ ಬರಲಿ. ಆಮೇಲೆಲ್ಲ ಗಮ್ ಪೇಸ್ಟ್ ಮಾಡಿಬಿಡ್ಬೇಕು ಲಾಸ್ಟಲ್ಲಿ. ನೋಡಿ, ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ. ಒಂದು ಸತಿ ಸಿಂಗಲ್ ಕ್ರೋಷೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಷೆ ಮಾಡಿಕೊಂಡು 2 ಟೈಮ್ ಸಿಂಗಲ್ ಕ್ರೋಷೆ ಮಾಡಿಬಿಟ್ಟು ಅಲ್ಲಿಂದ ಸೂಜಿ ಮೇಲೆ ದಾರ 1 ಟೈಮ್ ಸುತ್ತಕೊಳ್ತೀನಿ. ನೆಕ್ಸ್ಟ್ 5 ಚೈನ್ ಒಳಗಡೆ ನೋಡಿ, ನೆಕ್ಸ್ಟ್ 5 ಚೈನ್ ಒಳಗಡೆ ಹೋಗಿ ದಾರನ ತೊಗೊಂಡ್ಬಂದು, 3 ದಾರ ಇರುತ್ತೆ ಅಲ್ವಾ ಇವಾಗ, ಫಸ್ಟ್ 2 ದಾರ 1 ಮಾಡ್ತೀನಿ, ಮತ್ತಿನ್ನು 2 ದಾರನ 1 ಮಾಡ್ತೀನಿ, ಡಬಲ್ ಕ್ರೋಷೆ ಮಾಡ್ಕೊಳ್ತೀನಿ. ಇದರಲ್ಲಿ ಕಂಪ್ಲೀಟಾಗಿ ಡಬಲ್ ಕ್ರೋಷನೇ ಬರುತ್ತೆ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1, 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಷಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಈ 5 ಚೈನ್ ಏನಿದೆ ಅದರಲ್ಲಿ ಫುಲ್ಲು 12 ಚೈನ್ಸ್ನ, ಅಯ್ಯೋ ಸಾರಿ, 12 ಡಬಲ್ ಕ್ರೋಷಸ್ನ ನಾವು ಫಿಲ್ ಮಾಡ್ಕೊಳ್ತೀನಿ 5 ಚೈನ್ ಗ್ಯಾಪಲ್ಲಿ. 5 ಚೈನ್ ಗ್ಯಾಪ್ ಒಳಗಡೆ 12 ಕಂಬಗಳನ್ನ ಒಂದೇ ಸಮ ಹಾಕ್ಕೊತಾ ಹೋಗಬೇಕು. 12 ಕಂಬ ಹಾಕ್ಕೋಬೇಕು ಫ್ರೆಂಡ್ಸ್ ಕರೆಕ್ಟಾಗಿ. ಸೊ ಇದು 5 ಚೈನ್ ಫುಲ್ಲು ಒಂದೇ ಲೆಂತಲ್ಲಿ 12 ಕಂಬಗಳನ್ನ ಹಾಕಿದ್ದೀನಿ. ನೋಡಿ,
ಹನ್ನೆರಡು ಕಂಬ ಆದಮೇಲೆ ನೋಡಿ ಮಧ್ಯದಲ್ಲಿ ನೆಕ್ಸ್ಟ್ 5 ಚೈನ್ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದ ಡೈರೆಕ್ಟಾಗೆ ಇನ್ ಒಂದು ಸಿಂಗಲ್ ಕ್ರೋಷೆ ಏನು ಬೇಡ ಫ್ರೆಂಡ್ಸ್, ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಹೋಗಿ ದಾರ ತಂದು ಕಂಬ ಮಾಡ್ಕೋಬೇಕು. ನಾರ್ಮಲಾಗಿ ಡಬಲ್ ಕ್ರೋಷೆ ಮಾಡ್ಕೊತಾ ಹೋಗಬೇಕು. ಈ 5 ಚೈನ್ ಒಳಗಡೆ ಕೂಡ 12 ಕಂಬಗಳನ್ನ ನಾನು ಮಾಡ್ಕೊಳ್ತೀನಿ. 12 ಕಂಬ ಮಾಡ್ಕೊಳ್ಳೋಣ. ಇದರಲ್ಲಿ ತುಂಬ ಆರ್ಚಸ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲಿಗೆಂಟ್ ಲುಕ್ ಬರುತ್ತೆ, ಸಕ್ಕತ್ತಾಗಿರುತ್ತೆ ಡಿಸೈನು. ಇಲ್ಲಿ ಕೂಡ ಪೂರ್ತಿ 12 ಕಂಬ ಮಾಡಿ ನೆಕ್ಸ್ಟ್ ನೋಡಿ ಈ ರೀತಿ ನೆಕ್ಸ್ಟ್ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡಿಕೊಂಡು ಮತ್ತೆ ಸ್ಟಾರ್ಟಿಂಗ್ ಕಂಬ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಆರ್ಚಿಗೆ. ಸೊ ಇದೇ ರೀತಿ ಪೂರ್ತಿ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಕಂಬಗಳು ಫುಲ್ ಹಾಕ್ಬಿಟ್ಟು ನೆಕ್ಸ್ಟ್ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡೋದು. ಇಷ್ಟೇ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಲಾಸ್ಟಿಗೆ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಇದು ಬೇಸ್ ಯೂಸ್ ಮಾಡಿ ಪಿಕಾಟ್ಸ್ ಹಾಕಿ ತೋರಿಸಿದ್ದೆ, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಬಿದ್ದಿದ್ರೆ ಎಲ್ಲರೂ. ಸೊ ಇದರಲ್ಲಿ ನಾರ್ಮಲ್ ಕಂಬಗಳು ಹಾಕಿದ್ದೀನಿ, ಮತ್ತು ಇನ್ನೂ ಎಕ್ಸ್ಟ್ರಾ ಸ್ಟೆಪ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಲಾಸ್ಟಲ್ಲಿ ಲಾಕ್ ಮಾಡಿಬಿಟ್ಟು ನೋಡಿ ಈ ಆರ್ಚ್ ಕೂಡ ಕಂಪ್ಲೀಟ್ ಮಾಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ಆರ್ಚ್ ಕೂಡ ಕಂಪ್ಲೀಟ್ ಮಾಡಿ ಇದು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ದಾರ ಹಾಗೆ ಇರಲಿ ನೋಡಿ. ಅಲ್ಲಿಂದ ಒಂದು 4 ಚೈನ್ಸ್ನ ನಾನು ಹಾಕ್ಕೊಳ್ತೀನಿ. ಇಲ್ಲಿ ಸ್ಟಾರ್ಟಿಂಗು 4 ಚೈನ್ನ ಹಾಕಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಲ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, 1, 2, 3, 4 ಇಲ್ಲಿಂದ ಸ್ಟಾರ್ಟಿಂಗಿಂದ 4th ಹೋಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. 4th ಹೋಲ್ಗೆ ಅಂದರೆ 4ನೇ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ನ 5 ಚೈನ್ ಹಾಕಿದ್ರೂ ನಡೆಯುತ್ತೆ. ಮತ್ತು ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ 4 ಹಾಕಿದ್ದೀನಿ ಫ್ರೆಂಡ್ಸ್, ಅಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. ಇನ್ನು ಪ್ರತಿ ಕಡೆ 5 ಚೈನ್ ಬರುತ್ತೆ. ಮತ್ತು ಇವಾಗ 5 ಚೈನ್ ಹಾಕಿದ್ದೀನಲ್ವ ನೋಡಿ, ಫಸ್ಟಿಂದ 1, 2, 3, 4 ಗ್ಯಾಪಿಗೆ 1, 2, 3, 4 ಹೋಲಿಗೆ ಆ ಕಡೆಯಿಂದ ಲಾಕ್ ಮಾಡ್ಕೊಳ್ಳೋದು. ಇದೊಂದು ಜಸ್ಟ್ ಮೆಷರ್ಮೆಂಟ್ ಕರೆಕ್ಟಾಗಿ ಬರಬೇಕಲ್ವ ನಮಗೆ, ಮಧ್ಯದಲ್ಲಿ ಹೆಂಗೆ ಕೌಂಟ್ ಮಾಡೋದು ಅಂದ್ಬಿಟ್ಟು ಆ ಕಾರ್ನರಿಂದ ಕೌಂಟ್ ಮಾಡೋದು, ಈ ಕಾರ್ನರಿಂದ ಕೌಂಟ್ ಮಾಡೋದು. ಮತ್ತು 5 ಚೈನ್ ಹಾಕಿದ್ದೀನಿ ನೋಡಿ, 5 ಚೈನ್ ಹಾಕಿ 1, 2, 3, 4 ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. 4ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದ 5 ಚೈನ್, 4, 5 ಚೈನ್ ಹಾಕಿ ಆ ಕಡೆಯಿಂದ 1, 2, 3, 4 1, 2, 3, 4ನೇ ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ 5 ಚೈನ್ ಹಾಕೋದು ಫ್ರೆಂಡ್ಸ್. ಆ ಸೈಡ್ ಟಿಪ್ಪಿಂದ 4ನೇ ಹೋಲಿಗೆ ಲಾಕ್ ಮಾಡ್ತೀನಿ, ಈ ಸೈಡ್ ಟಿಪ್ಪಿಂದ 4ನೇ ಹೋಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇದೇ ರೀತಿ ಮಾಡ್ಕೊಂಡು ಹೋಗ್ತೀನಿ. ಮತ್ತು 5 ಚೈನ್ಸ್ ಹಾಕ್ಕೊಳ್ಳೋದು, 4ನೇ ಹೋಲಿಗೆ ಲಾಕ್ ಮಾಡ್ಕೊಳ್ಳೋದು, ಮತ್ತು 5 ಚೈನ್ಸ್ ಹಾಕ್ಕೊಳ್ಳೋದು, ಆ ಕಡೆಯಿಂದ 4ನೇ ಹೋಲಿಗೆ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಫುಲ್ ಸ್ಯಾರಿ ಹಾಕ್ಕೊಂಡು ಹೋಗಬೇಕು ನೋಡಿ. ಸ್ಟಾರ್ಟಿಂಗ್ ಒಂದು ಲೈನ್ ಬಂದುಬಿಟ್ಟು ಬ್ಯಾಕ್ ಸೈಡಿಂದ ಹಾಕ್ಕೊಂಡೋದೆ ಗೋಲ್ಡ್ ಕಲರಲ್ಲಿ, ಮತ್ತು ಪಿಂಕ್ ಒಂದು ಲೈನ್ ಬಂದು ಬ್ಯಾಕ್ ಸೈಡಿಂದ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಡಿಂಗಲ್ಲಿ ಒಂದು ಆಯ್ತಲ್ವ, ಲಾಸ್ಟಲ್ಲಿ ಒಂದು 4 ಚೈನ್ ಹಾಕಿಬಿಟ್ಟು ಎಕ್ಸ್ಟ್ರಾ 2-3 ಚೈನ್ ಹಾಕಿ ಕಟ್ ಮಾಡಿ ಫಿನಿಷಿಂಗ್ ಮಾಡಿದ್ದೀನಿ. ಸೊ ಟೈಟ್ ಮಾಡಿದ್ದೀನಿ. ನೆಕ್ಸ್ಟ್ ಕಲರ್ ತೊಗೋತಾ ಇದ್ದೀನಿ ಇವಾಗ ಗೋಲ್ಡ್ ಕಲರಲ್ಲಿ. ಆ್ಯಕ್ಚುಲಿ ಇದು ಕಲರ್ ಕಾಂಬಿನೇಷನ್ ಯಾವುದಾದ್ರು ಕಾಂಟ್ರಾಸ್ಟ್ ಬಂದಿದ್ದರೆ ತುಂಬ ರಿಚ್ಚಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬರೀ ಗೋಲ್ಡ್ ಬಂದಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಹಾಗೆ ಹಾಕಿದ್ದೀನಿ ನೋಡಿ. ಇದು ಆ 4 ಚೈನ್ ಬಿಟ್ಬಿಟ್ಟು ಎಂಡಿಂಗಲ್ಲಿ 5 ಚೈನ್ ಲಾಕ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ದು ಬಿಟ್ಬಿಟ್ಟು 5 ಚೈನ್ ಇಲ್ಲಿಂದನೇ ಎಲ್ಲ ನಮಗೆ ಸ್ಟಾರ್ಟ್ ಆಗೋದು. ಸೊ ಅಲ್ಲಿಂದ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ. ನಾಟ್ ನೆಸಸರಿ, ಬೇಡ ಅಂದರೆ ಬಿಟ್ಟುಬಿಡಿ ಸಿಂಗಲ್ ಕ್ರೋಷೆ. ಡೈರೆಕ್ಟಾಗಿ ಅಲ್ಲಿಂದ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಳ್ತೀನಿ. 2 ಟೈಮ್ಸ್ ದಾರ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಹೋಗಿ ದಾರನ ತೊಗೊಂಡು ಬರಬೇಕು. 4 ದಾರ ಇರುತ್ತೆ ಸೂಜಿ ಮೇಲೆ, 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿ 1 ಟ್ರಿಪಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಟ್ರಿಪಲ್ ಕ್ರೋಷೆ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್ 3 ಚೈನ್ಗಳನ್ನ ಹಾಕಿ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಕಂಬದ ಕೆಳಗಡೆ, ಗ್ಯಾಪಲ್ಲಿ ಹೋಗಿ ದಾರ ತಂದು ಈ 2 ದಾರನೂ
ಒಂದು ಮಾಡ್ಕೊಳ್ತೀನಿ. ಒಂದು ಪಿಕಾಟ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡ್ಬಂದು ಸ್ವಲ್ಪ ಲೆಂತಿಯಾಗೆ ಮಾಡಿ ಚೆನ್ನಾಗಿ ಕಾಣುತ್ತೆ. ಎರಡರಲ್ಲಿ ಒಂದು ಮತ್ತಿನ್ನೆರಡರಲ್ಲಿ ಒಂದು ಮಾಡ್ಕೊಳ್ಳೋಣ. ಸೊ ಮತ್ತೆ 3 ಚೈನ್ಸ್, ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್, ಮತ್ತು 2 ಸತಿ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಟ್ರಿಪಲ್ ಕ್ರೋಷೆ ಮಾಡ್ಕೋಬೇಕು. 3 ಚೈನ್ಸ್ನ ಹಾಕಿ ನೋಡಿ, ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಪಿಕಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ 9 ಪಿಕಾಟ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 9 ಕಂಬಗಳಿಗೆ ಈ ರೀತಿ ನಾನು 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಒಟ್ಟು 9 ಕಂಬಗಳನ್ನ ಹಾಕ್ಕೋಬೇಕು ಈ ಗ್ಯಾಪಲ್ಲಿ. ಇಲ್ಲೇನು 5 ಚೈನ್ ಗ್ಯಾಪ್ ಇದೆ, 9 ಕಂಬಕ್ಕೆ ಪಿಕಾಟ್ಸ್ ಮಾಡ್ತಾ ಇದ್ದೀನಿ. ಬೇಕಂದರೆ ನೀವು 10 ಕೂಡ ಮಾಡ್ಕೋಬೋದು, 10 ಕೂಡ ಇಡಿಸುತ್ತೆ. 9 ರಿಂದ 10 ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಮಾಡ್ಕೋಬಾರ್ದು, ಯಾಕಂದರೆ ಕನ್ಸಿಸ್ಟೆನ್ಸ್ ಬಿಡುತ್ತೆ ನಿಮಗೆ. ಪಿಕಾಟ್ಸು ಸ್ವಲ್ಪ ಒಂಥರ ಒಂದ್ರ ಮೇಲೆ ಒಂದು ಆ ಥರ ಬಂದುಬಿಡುತ್ತೆ, ಓವರ್ ಲ್ಯಾಪ್ ಥರ. ಸೊ ಅದಕ್ಕೋಸ್ಕರ 9 ರಿಂದ 10 ಮಾಡ್ಕೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಇಲ್ಲಿ 9 ಮಾಡಿಬಿಟ್ಟು ನಾನು ನೋಡಿ, ಇಲ್ಲಿ ಲಾಕ್ ಇರುತ್ತೆ ಅಲ್ವಾ, ಡೈರೆಕ್ಟ್ 5 ಚೈನ್ ಲಾಕು, ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಬೇಕಂದರೆ ಒಳಗಡೆ ಕೂಡ ಲಾಕ್ ಮಾಡಿ ಎಕ್ಸ್ಟ್ರಾ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಲಾಕ್ ಮಾಡ್ಕೋಬೋದು. ಯಾಕಂದರೆ ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಷೆ ತೊಗೊಂಡಿದ್ದೆ, ಬಟ್ ಬೇಡ ಅನ್ನಿಸ್ತು ಫ್ರೆಂಡ್ಸ್, ಈ ಲಾಕ್ ಇರೋ ಕಡೆಯೇ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ಸ್ವಲ್ಪ ಲೆಂತಿಯಾಗಿ ಬರಲಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಟ್ರಯಾಂಗಲ್ ಶೇಪಿಗೆ ಯು ಶೇಪ್ ಥರ ಆರ್ಚ್ ಕಂಟಿನ್ಯೂ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಪಿಕಾಟ್ಸ್ ಮಾಡಿದ್ದೀನಿ ನೋಡಿ. ಆ ಸಿಂಗಲ್ ಕ್ರೋಷೆ ಬೇಡ ಅಂದರೆ ಡೈರೆಕ್ಟ್ ಲಾಕಿಂದನೇ ನೀವು ಪಿಕಾಟ್ಸ್ನ ಮಾಡ್ಕೋಬೋದು. ಸೊ ಈ ರೀತಿ ಆದಮೇಲೆ 9 ಕಂಬಗಳಿಗೆ ಪಿಕಾಟ್ಸ್ ಆದಮೇಲೆ ನೆಕ್ಸ್ಟ್ 5 ಚೈನ್ಗೆ ನಾನು ಸಿಂಗಲ್ ಕ್ರೋಷೆಗಳನ್ನ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಕುಚ್ಚು ಬರುತ್ತೆ ನಮಗೆ, ಸೊ ಅದಕ್ಕೆ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಷೆ 4 ಸತಿ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಇಲ್ಲಿ ಲಾಕ್ ಇತ್ತು ಇರುತ್ತೆ ಅಲ್ವಾ 5 ಚೈನ್ದು, ಆ 5 ಚೈನ್ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಟೈಮ್ ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ಡೈರೆಕ್ಟಾಗೆ 2 ಟೈಮ್ಸ್ ಸುಜ್ಜಿ ಮೇಲೆ ದಾರ ಸುತ್ತಕೊಳ್ತೀನಿ ಡೈರೆಕ್ಟಾಗೆ. ಇಲ್ಲಿ ಸಿಂಗಲ್ ಕ್ರೋಷೆ ಮಾಡ್ತಾ ಇಲ್ಲ ಫ್ರೆಂಡ್ಸ್, ನಾಟ್ ನೆಸಸರಿ ಅನಿಸ್ತು. ಬೇಕಂದರೆ ಮಾಡ್ಕೊಳ್ಳಿ, ಬೇಡ ಅಂದರೆ ಹಾಗೆ ಕೂಡ ಹಾಕ್ಕೋಬೋದು, ಯಾಕಂದರೆ ಲೆಂತಿ ಬಂದರೂ ಚೆನ್ನಾಗಿರುತ್ತೆ ಪಿಕಾಟ್ಸ್ ಅಂತ. ಹಾಗೆ ದಾರ 2 ಸತಿ ಸುತ್ತಕೊಂಡೆ, ನೆಕ್ಸ್ಟ್ 5 ಚೈನ್ ಇದೆ ನೋಡಿ, ನಿಮಗೆ ಆ ಟ್ರಯಾಂಗಲ್ ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಅದ್ರ ಒಳಗಡೆ ಆರ್ಚ್ ಬರಬೇಕು ನಮಗೆ. 1 ಟ್ರಯಾಂಗಲ್ ಒಳಗಡೆ ಆರ್ಚ್, 1 ಟ್ರಯಾಂಗಲ್ ಒಳಗಡೆ ಕುಚ್ಚು, ಈ ರೀತಿ ಬರುತ್ತೆ ನೋಡಿ. ಕಂಬ ಹಾಕಿ 3 ಚೈನ್ ಹಾಕಿಬಿಟ್ಟು ಕಂಬದ ಕೆಳಗಡೆ ಹೋಗಿ ಗ್ಯಾಪಲ್ಲಿ ದಾರ ಅಂತಂದು 2 ದಾರ ಸೇರಿ 1 ಮಾಡಬೇಕು. ಸೊ ಪಿಕಾಟ್ಸು ಇಲ್ಲಿ 9 ಪಿಕಾಟ್ಸ್ನ ನಾನು ಮತ್ತೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಪಿಕಾಟ್ಸ್ ಬದಲು ಫ್ರೆಂಡ್ಸ್ ಇಲ್ಲಿ ಕಂಬ ನಾರ್ಮಲ್ ಡಬಲ್ ಕ್ರೋಷೆ ಅಥವಾ ಟ್ರಿಪಲ್ ಕ್ರೋಷೆ ಮಾಡಿ ಬೀಡ್ಸ್ ಕೂಡ ಹಾಕ್ಕೋಬೋದು, ಬೀಡ್ಸ್ ಜಾಸ್ತಿ ಬೇಕು ಅಂದವರು. ಇಲ್ಲಿ ಬೀಡ್ಸು ಬೇಡ ಜಾಸ್ತಿ ಅಂತ ಹೇಳಿದ್ದಕ್ಕೆ ಥ್ರೆಡ್ ವರ್ಕೆ ತುಂಬ ಮಾಡಿ ಎಕ್ಸ್ಟ್ರಾ ಡೆಕೋರ್ ಮಾಡಿರೋದು ಫ್ರೆಂಡ್ಸ್ ಇದಕ್ಕೆ ನೋಡಿ. ಇಲ್ಲಿ ಕೂಡ ಕಂಪ್ಲೀಟ್ ಮಾಡಿದೆ, 9 ಕಂಬಗಳು ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ ಡೈರೆಕ್ಟಾಗೆ. ಮತ್ತು ಅಲ್ಲಿ ನೆಕ್ಸ್ಟ್ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ 4 ಸರ್ತಿ, ಅಲ್ಲಿ ನಮಗೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಕಸ್ಟಮರು ಬೀಡ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಕ್ಕೋಸ್ಕರ ಬರೀ ಸ್ಮಾಲ್ ಬೀಡ್ಸ್ ಒಂದೇ ಟೈಪ್ ಹಾಕಿಬಿಟ್ಟು ಬರೀ ಥ್ರೆಡ್ ವರ್ಕ್ ಮಾಡಿದ್ದೀನಿ, ಜಾಸ್ತಿ ಥ್ರೆಡ್ ವರ್ಕ್ ಆಗಿದೆ. ಸೊ ಎಕ್ಸ್ಟ್ರಾ ಸ್ಟೋನ್ ಚೈನ್ನ ಡೆಕೋರ್ ಮಾಡಿದ್ದೀವಿ, ಯಾಕಂದರೆ ಸ್ವಲ್ಪ ರಿಚ್ಚಾಗಿ ಕಾಣಿಸ್ಬೇಕಲ್ಲ. ರಿಸೆಪ್ಷನ್ ಸಾರಿ ಬರೀ ಥ್ರೆಡ್ಡಿಂದ ಮಾಡಿದ್ರೂ ಕೂಡ ಅಷ್ಟು ಲುಕ್ ಬರೋಲ್ಲ, ಸ್ವಲ್ಪ ಶೈನಿ ಇರಲಿ ಅಂದ್ಬಿಟ್ಟು ಆ ರೀತಿ ಕೂಡ ಲಾಸ್ಟಲ್ಲಿ ಡಿಸೈನ್ ಮಾಡಿದ್ದೀವಿ ಫ್ರೆಂಡ್ಸ್. ನೋಡ್ಬೋದು ನೀವು ಡಿಸೈನು ತುಂಬ ಚೆನ್ನಾಗಿದೆ. ಫಸ್ಟ್ ಬೇಸ್ ಒಂಥರ, ಸೆಕೆಂಡ್ ಸ್ಟೆಪ್ ಒಂಥರ, ಥರ್ಡ್ ಸ್ಟೆಪ್ ಒಂಥರ, ತುಂಬ ಅಗ್ಗಲವಾಗಿ ಒಳ್ಳೆ ಮ್ಯಾಟ್ ಥರ, ಎಕ್ಸ್ಟ್ರಾ ಲೇಸ್ ಥರ ಬಂದಿದೆ. ಫಿನಿಷಿಂಗ್ ಕೂಡ ತುಂಬ ನೀಟಾಗಿ ಬಂದಿದೆ. ನೀವು ಬೇಕಾದ್ರೆ ಇದಕ್ಕೆ ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಕೂಡ ಯಾವ ರೀತಿ ಬೇಕಾದರೂ ಅಂಟಿಸ್ಕೋಬೋದು. ನಾನು ಸ್ಟಿಕ್ ಮಾಡಿದ್ದೀನಿ, ತೋರಿಸ್ತೀನಿ ಇವಾಗ. ಯಾಕಂದರೆ ಪಿಂಕ್ ಕಲರು ತುಂಬ ಖಾಲಿ ಕಾಣಿಸ್ಬಾರ್ದು ಅಲ್ವಾ, ಸೊ ಅದಕ್ಕೋಸ್ಕರ ಅದಕ್ಕೆ
ಸ್ಟಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಲಾಸ್ಟಲ್ಲಿ ಬಂದಿದ್ದೀನಿ ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬಂದು ಪಿಕ್ಕಾಟ್ಸ್ ಬೇಕಂದರೆ ಒಂದೊಂದು ಎಕ್ಸ್ಟ್ರಾ ಮಾಡ್ಕೋಬೋದು, ಇನ್ನೂ ಹತ್ರ ಆರ್ಚ್ ಕೂಡ ಥರ್ಡ್ ಸ್ಟೆಪ್ಪಲ್ಲಿ ಮಾಡ್ಬೋದು, ಬಟ್ ತುಂಬ ಜಾಸ್ತಿ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ದೂರ ದೂರ ಆರ್ಚ್ ಇರಲಿ ಲಾಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಅಂತ. ಯಾಕಂದರೆ ನೋಡಿ, ಇವಾಗ ಬೇಸ್ ಲೈನಲ್ಲಿ ಜಾಸ್ತಿ ಸ್ಲ್ಯಾಂಟಿಂಗ್ ಆರ್ಚಸ್ಸು, ಮತ್ತು ಸೆಕೆಂಡ್ ಲೈನಲ್ಲಿ ಸ್ವಲ್ಪ ಕಡಿಮೆ ಆರ್ಚಸ್ಸು, ಥರ್ಡ್ ಲೈನಲ್ಲಿ ಇನ್ನೂ ಕಡಿಮೆ ಆರ್ಚಸ್ ಬರೋ ಥರ ಮಾಡಿರೋದು ನೋಡಿಕೊಂಡು, ಇಲ್ಲ ಎಲ್ಲ ಕಡೆ ಕಂಜಸ್ಟ್ ಓವರ್ಲ್ಯಾಪ್ ಥರ ಕಾಣಿಸ್ಬಿಡುತ್ತೆ. ಇದೇ ಹೆವಿ ಆಯಿತು ಡಿಸೈನು. ಸೊ ತುಂಬ ಹೆವಿ ಬೇಕು ಅಂದವರು ಆ ಹಾಕಿ ಕೂಡ ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ನೋಡಿ, ಮತ್ತು ನಾಲ್ಕು ಸಿಂಗಲ್ ಕ್ರೋಷೆ ಮಾಡಿ 2-3 ಚೈನ್ಸ್ ಎಕ್ಸ್ಟ್ರಾ ಕಟ್ ಮಾಡಿ ಫಿನಿಷಿಂಗ್ ಮಾಡಿ ಆಯಿತು. ಇದಕ್ಕೆ ಇನ್ನು ಡೆಕೋರ್ ಮಾಡ್ಕೊಳ್ಳೋದಷ್ಟೇ. ಅಂದರೆ ಯಾವ ರೀತಿ ಬೇಕಾದ್ರೆ ನೀವು ಡೆಕೋರೇಟ್ ಮಾಡ್ಕೋಬೋದು. ಸ್ಟೋನ್ ಚೈನ್, ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡಿ ಗ್ರ್ಯಾಂಡ್ ಲುಕ್ ತುಂಬ ಗ್ರ್ಯಾಂಡಾಗಿ ಕಾಣಿಸೋಂಗೆ ಮಾಡ್ಬೋದು. ಇಲ್ಲ ಜಸ್ಟ್ ಹೀಗೆ ಕುಚ್ಚು ಕಟ್ಟಿ ಬಿಡೋದಾದರೆ ಹಾಗೆ ಕುಚ್ಚು ಕಟ್ಟಿ ಕೂಡ ಬಿಟ್ಕೋಬೋದು. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ಎಫೆಕ್ಟ್ಸು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಇಲ್ಲಿ ಪಿಕಾಟ್ಸ್ಗೆ ನಾನು ಬಾಲ್ ಚೈನ್ ಅಂಟಿಸಿದ್ದೀನಿ, ಮತ್ತು ಪಿಂಕ್ ಕಲರ್ ಆರ್ಚಿಗೆ ಸ್ಟೋನ್ ಚೈನ್ ಅಂಟಿಸಿದ್ದೀನಿ. ತುಂಬ ನೀಟಾಗಿ ಬಂದಿದೆ, ತುಂಬ ನೀಟಾಗಿ ಕೂಡ ಅಂಟಿಸಿದ್ದೀವಿ. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ತುಂಬ ಹೆವಿ ಲುಕ್ ಬರುತ್ತೆ ಫ್ರೆಂಡ್ಸ್. ಎಕ್ಸ್ಟ್ರಾ ಮ್ಯಾಟ್ ಏನೋ ಜಾಯಿನ್ ಮಾಡಿದ್ದೀವಿ, ಅಂದರೆ ಎಕ್ಸ್ಟ್ರಾ ಲೇಸ್ ಜಾಯಿನ್ ಮಾಡಿದ್ದೀವಿ ಅಂತ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್, ಇದಕ್ಕೆ ಪ್ರೈಸ್ ಬಂದು ನಿಮಗೆ 1,200 to 1,500 ನೀವು ಚಾರ್ಜ್ ಮಾಡ್ಬೋದು. ತುಂಬ ವರ್ಕ್ ಇದೆ, ಥ್ರೆಡ್ ವರ್ಕೇ ಜಾಸ್ತಿ ಇದೆ. ಬೇಕಂದರೆ ಈ ಥರ ಡೆಕೋರೇಟ್ ಮಾಡ್ಕೊಳ್ಳಿ, ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು. ಫ್ರೆಂಡ್ಸ್, ಇದು ಕಲರ್ ಕಾಂಬಿನೇಷನಿಂದ ಈ ರೀತಿ ಕಾಣಿಸ್ತಿರ್ಬೋದು. ಕಲರ್ ಚೇಂಜ್ ಆಗಿದ್ದರೆ ಇನ್ನೂ ಲುಕ್ ಆಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಪಿಂಕ್ ಜೊತೆ ಬೇರೆ ಯಾವುದಾದ್ರು ಕಾಂಟ್ರಾಸ್ಟ್ ಹಾಕಿದರೆ ಇನ್ನೂ ಸಕ್ಕದಾಗಿರ್ತಾ ಇತ್ತು. ತುಂಬ ಇಷ್ಟ ಆಗಿದೆ ಡೈರೆಕ್ಟಾಗಿ ಕೂಡ, ತುಂಬ ಚೆನ್ನಾಗಿದೆ ಡಿಸೈನು. ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕಸ್ಟಮರ್ಗಂತೂ ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಿದೆ, ಸಖತ್ ಲುಕ್ ಇದೆ ಅಂತ ಎಲ್ಲರೂ ನೋಡಿರೋರೆಲ್ಲ ಕೂಡ ತುಂಬ ಅಂದಿದ್ದಾರೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ನಿಮಗೂ ಅದೇ ರೀತಿ ಕಾಂಪ್ಲಿಮೆಂಟ್ ಸಿಗುತ್ತೆ. ಮತ್ತು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.